ಎಸ್ ಇನ್ನು ಮುಂದಿನ ಕ್ಷೇತ್ರ ಕಲಬುರಗಿ. ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಇಲ್ಲ, ಬಿಜೆಪಿ ಉಮೇಶ್ ಜಾಧವ್ ಫಿಕ್ಸ್, ಕಾಂಗ್ರೆಸ್ ಇಂದ ಖರ್ಗೆ ಅಥವಾ ಅವ್ರ ಅಳಿಯ ರಾಧಾಕೃಷ್ಣ ಅವರು. ಬಹಳ ಇದಿಲ್ಲ, ಯಾಕೆ ಅಂದ್ರೆ ಖರ್ಗೆ ಸೋತ್ಬಿಟ್ರೆ ಮತ್ತೆ ಮರ್ಯಾದೆ ಹೋಗುತ್ತೆ ಅಂತ. ಹೌದು ಹೌದು ಹೌದು, ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲ್ಸರು ಕಳೆದ ಬಾರಿ. ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ, ಹೌದು ಲೋಕಸಭೆ ನಿಂತ್ಕೋತಾರೆ, ಅದೇ ಟೈಮ್ಗೆ ವಿಧಾನಸಭೆ ಚುನಾವಣೆ ಆಗುತ್ತೆ, ಅವ್ರ ಮಗ ಅವಿನಾಶ್ ಜಾಧವ್ ಎಂ ಎಲ್ ಎ ಆಗ್ತಾರೆ, ಇವ್ರು ಎಂ ಪಿ ಆಗ್ತಾರೆ. ಉಮೇಶ್ ಜಾಧವ್ ಮಲ್ಲಿಕಾರ್ಜುನ್ ಖರ್ಗೆನ ಸೋಲಿಸ್ತಾರೆ. ಯಾರೋ ಒಂದು ಸಣ್ಣ ಪುಟ್ಟ ವಿರೋಧ ಪರೋಧ ಅಂತ ಹೇಳ್ತಾರೆ, ಅದು ಸಾವಿರ ವಿರೋಧ ಇದ್ರು. ಸೊ ಬೆಸ್ಟ್ ಕ್ಯಾಂಡಿಡೇಟ್ ಉಮೇಶ್ ಜಾಧವ್ ಕಲಬುರಗಿ ಬಿಜೆಪಿಗೆ, ನೋ ಡೌಟ್. ಅಂಡ್ ಮಲ್ಲಿಕಾರ್ಜುನ್ ಖರ್ಗೆ ಏನು ಅಂದ್ರೆ, ನಾನೇ ಎ ಸಿ ಸಿ ಅಧ್ಯಕ್ಷ, ಒಂದ್ ಕಡೆ ಆಲೆ ಚುನಾವಣೆಯಲ್ಲಿ ಲಾಸ್ಟ್ ಟೈಮ್ ಖರ್ಗೆ ಸೋಲ್ಸಿದ್ರು, ರಾಹುಲ್ ಗಾಂಧಿ ಸೋಲ್ಸಿದ್ರು, ಸೋನಿಯಾನು ಸೋಲ್ಸಿವಿ ನಿಂತಿದ್ರು, ಸೋನಿಯಾ ಗೊತ್ತಾಗ್ಬಿಟ್ಟು ರಾಜ್ಯಸಭೆಗೆ ಹೋಗ್ರು, ಇವ್ರು ಸವಾಸ ಸರಿ ಇಲ್ಲ ಬಿಜೆಪಿ ಅವರು, ಇವರು ಹೋಟ್ರು. ಈಗಲೂ ಖರ್ಗೆಗೇನು, ನಾನ್ ಸೋತ್ರೆ ಪಕ್ಷದ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ. ನಿಮ್ಗೆ ಗೊತ್ತಿರ್ಲಿ, ಕಲಬುರಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಶತ್ರು ಅನ್ನೋಕ್ಕಿಂತ ಕಾಂಗ್ರೆಸ್ಗೆ ಪ್ರಿಯಾಂಕ್ ಖರ್ಗೆನೆ ಶತ್ರು. ಹೌದು, ಈ ಮೊನ್ನೆ ಈ ಚಕ್ರವರ್ತಿ ಸೂಲಿ ಬೆಲೆ ತಡೆದಂತ ವಿಚಾರ, ಆಚೆ ಈಚೆ, ಆಮೇಲೆ ನಂತರ ಕೋರ್ಟಲ್ಲಿ ಮುಖಭಂಗ, ಇವೆಲ್ಲವೂ ಇದೆಯಲ್ಲ ಅಗ್ಗಜ್ಜಿಗಾಟೆಗಳು. ಇದೊಂದು ರೀತಿ ಹಿಂದೂ ವರ್ಸಸ್ ಈ ತರ ಕತೆಗಳು. ಆ ಬಂಜಾರ ಸಮುದಾಯ ಇಡೀ ರಾಜ್ಯದಲ್ಲಿ ವಿರೋಧ ಆಗಿದ್ರು ಬಿಜೆಪಿಗೆ, ಅಲ್ಲಿ ಇವರೇ ನಾಯಕರು ಅಂದ್ರೆ ಕಲಬುರಗಿ ಭಾಗದಲ್ಲಿ ಕಲಬುರಗಿ ಉಮೇಶ್ ಜಾಧವ್. ಉಮೇಶ್ ಜಾಧವ್ ಅದೊಂದು ಶಕ್ತಿ. ಸಾಕ ಖರ್ಗೆ ನಿಂತ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂತ, ನಿಂತೆ ಅಳಿಯ ನಿಲ್ಸಿದ್ರೆ ಅವ್ರ ಕಾನ್ಫಿಡೆನ್ಸ್ ಇಲ್ಲ ಇಲ್ಲ ಅಂತ. ಹೌದು, ಚುನಾವಣಾ ರಾಜಕಾರಣದಿಂದ ಹಿಂದೆ ಹೋಗೋದಿದೆಯಲ್ಲ ಇದು, ಭಯ ಸಹಜ. ಗೆಲ್ತೀವಿ ಅಂದ್ರೆ ಯಾಕೆ ಹೋಯ್ತಾರೆ ಬೇರೆ ಕಡೆಗೆ, ಹೌದು ಗೆಲ್ತೀವಿ ಅಂದ್ರೆ ಯಾಕೆ ರಾಜ್ಯಸಭೆಯಲ್ಲಿ ಇರ್ತೀನಿ ನಿಂತಾರೆ. ಸೋಲಿನ ಆತಂಕ ಖರ್ಗೆ ಅವ್ರಿಗೆ ಹಿಂದೆ ಹೋಗುವಂತೆ ಮಾಡ್ತಿರಬಹುದು ಅಂತ ಚರ್ಚೆ. ಖಂಡಿತ ಇದು ಕ್ಲಾರಿಟಿ. ಎಸ್ ವೀಕ್ಷಕರ, ನಿಮ್ಮ ಪ್ರಕಾರ ಕಲಬುರಗಿ ಸಂಸದರು ಯಾರಾಗಬೇಕು ನಾನು ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನಪಿರಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.